ನಿಮ್ಮ ಕೈಯಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನು ಬೇರೆ ಯಾರೂ ತೀರ್ಮಾನಿಸೋಕ್ಕಾಗಲ್ಲ, ನೀವೂ ತೀರ್ಮಾನಿಸೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಕೈಯಲ್ಲಿ ಆಗೋದು ಅಂದಾಗ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಿದ್ದೀವಿ. ಸಾಮರ್ಥ್ಯಗಳು ಇದ್ದಾಗೆ ಇರಲ್ಲ, ಸಾಮರ್ಥ್ಯಗಳನ್ನು ಹೆಚ್ಚಿಸ್ಕೋತಾನೇ ಹೋಗ್ಬೋದು ಅಲ್ವಾ? ಹಾಗಾಗಿ ನಿಜವಾಗಿ ಮಿತಿನೇ ಇಲ್ಲ ನೀವೇನು ಮಾಡಬಹುದು ಅನ್ನೋದಕ್ಕೆ. ಬಿಕಾಸ್ ಕೇಪಬಿಲಿಟೀಸ್ ಕ್ಯಾನ್ ಬಿ ಕಾನ್ಸ್ಟೆಂಟ್ಲಿ ಎನ್ಹ್ಯಾನ್ಸ್ಡ್. ಯಾಕಂದರೆ ಸಾಮರ್ಥ್ಯಗಳನ್ನು ಹೆಚ್ಚಿಸ್ಕೋತಾನೇ ಹೋಗಬಹುದು. ಇದನ್ನು ಈ ರೀತಿಯಲ್ಲಿ ನೋಡೋದು ಉತ್ತಮ. ನಾನು ನನ್ನ ತಡೆ ಹಿಡಿತಾ ಇದ್ದೀನ, ನನಗೆ ಯಾಕೆ ಬೇಕು ಅದೆಲ್ಲ ಅಂತ. ಬಹಳ ಜನರು, ನೀವು ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಗಳು ಅಂತ ಗುರುತಿಸುವಂಥ ಜನರು, ಅವರಿಗಾಗಿದ್ದು ಇಷ್ಟೇ, ಸೀಮಿತವಾದ ಗುರುತುಗಳೊಂದಿಗೆ ಬಾಳ್ತಿದ್ರು. ಒಮ್ಮೆಲೆ ಏನೋ ಕಾರಣಕ್ಕೆ ಏನೋ ಘಟನೆ ಅವರ ಗುರುತುಗಳನ್ನು ಮುರಿಯಿತು, ಮತ್ತು ಒಮ್ಮೆಗೆ ಅವರು ತಮ್ಮ ಸುತ್ತಲಿನ ಮಹತ್ತಾದ ಸಂಗತಿಗಳೊಂದಿಗೆ ಗುರುತಿಸಿಕೊಂಡ್ರು, ಮತ್ತು ಅವರೂ ಕಲ್ಪಿಸಿಕೊಳ್ಳದ ವಿಷಯಗಳನ್ನು ಅವರು ಮಾಡಿದರು. ಉದಾಹರಣೆಗೆ ಮಹಾತ್ಮ ಗಾಂಧಿಯವರು ಬಹಳ ಸೀಮಿತವಾದ ಮನುಷ್ಯ, ಹಣ ಸಂಪಾದಿಸೋಕ್ಕೂ ಕಷ್ಟಪಟ್ಟರು, ಓದಿ ವಕೀಲರಾದರು. ಅವರು ಬರೆದಿದ್ದು ನೆನಪಾಗ್ತಿದೆ ನನಗೆ, ಅವರು ತಮ್ಮ ಮೊದಲನೇ ಕೇಸನ್ನು ವಾದ ಮಾಡೋದಕ್ಕೆ ಹೋದಾಗ ಕೋರ್ಟ್ನಲ್ಲಿ ಅವರು ಹೇಳ್ತಾರೆ, ನಾನು ವಾದ ಮಾಡೋಕ್ಕೆ ಎದ್ದು ನಿಂತಾಗ ನನ್ನ ಹೃದಯ ಬಾಯಿಗೆ ಬಂತು. ಅವರದ್ದೇ ಮಾತುಗಳಿವು. ಆಮೇಲೆ ಆ ಕೇಸನ್ನು ಸೋತರು. ಆಮೇಲೆ ನಿಶ್ಚಯ ಮಾಡಿದರು ಈ ವೃತ್ತಿ ಅವರಿಗೆ ಹೊಂದಲ್ಲ ಅಂತ, ಬೇರೆ ಕೆಲಸ ನೋಡ್ಕೋಬೇಕು. ಯಾಕಂದರೆ ಅವರಿಗೆ ಎದ್ದು ನಿಂತು ಮಾತಾಡೋ ಧೈರ್ಯ ಇಲ್ಲ ಕೋರ್ಟ್ನಲ್ಲಿ. ಮಹಾತ್ಮ ಗಾಂಧಿ ಥರ ಕಾಣಿಸ್ತಾರೆ ಇವರು, ಮುಂದೆ ಕೋಟಿಗಟ್ಟಲೆ ಜನರನ್ನು ಮುನ್ನಡೆಸಿದರು ಒಂದೇ ಘಟನೆಯಿಂದಾಗಿ. ಒಮ್ಮೆಗೆ ಹಳೆಯ ಗುರುತುಗಳು ನುಚ್ಚು ನೂರಾದವು. ಜೀವನ ನಡೆಸೋದಕ್ಕೆ ಸೌತ್ ಆಫ್ರಿಕಾಗೆ ಹೋದರು, ವಕೀಲರಾಗಿ ಒಂದು ಮಟ್ಟಿಗೆ ಸಂಪಾದಿಸ್ತಿದ್ರು. ಒಂದಿನ ರೈಲ್ನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡು ಹೋಗ್ತಿದ್ರು. ಸ್ವಲ್ಪ ದೂರ ಹೋದ್ಮೇಲೆ ಮುಂದಿನ ಸ್ಟೇಷನ್ನಲ್ಲಿ ಒಬ್ಬ ಬಿಳಿ ವ್ಯಕ್ತಿ ಹತ್ಕೊಂಡ. ಅವನಿಗೆ ಕಂದು ಚರ್ಮದವನು ಫಸ್ಟ್ ಕ್ಲಾಸ್ನಲ್ಲಿ ಕೂತಿರೋದು ಇಷ್ಟ ಆಗಲಿಲ್ಲ. ಅವನು ಟಿಕೆಟ್ ಕಲೆಕ್ಟರ್ನ ಕರೆದ. ಟಿಕೆಟ್ ಕಲೆಕ್ಟರ್ ಇವರಿಗೆ ಗೆಟ್ ಔಟ್ ಅಂದ. ಮಹಾತ್ಮ ಗಾಂಧಿ, ನನ್ನ ಹತ್ರ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ ಅಂದರು. ಅದೇನೇ ಇರಲಿ, ಹೋಗು ಹೊರಗೆ. ಇಲ್ಲ, ನನ್ನ ಹತ್ರ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ, ಯಾಕೆ ಹೋಗಲಿ? ಆಗ ಅವರನ್ನು ರೈಲಿನಿಂದ ಹೊರಕ್ಕೆ ಹಾಕಿದರು, ಅವರ ಲಗೇಜ್ ಎಲ್ಲ ಎತ್ತಿ ಬಿಸಾಕಿದರು. ಅವರು ಪ್ಲ್ಯಾಟ್ಫಾರಂ ಮೇಲೆ ಬಿದ್ದರು, ಮತ್ತು ಅಲ್ಲೇ ಕೂತರು ಗಂಟೆಗಟ್ಟಲೆ. ಹೀಗೆ ಯಾಕೆ ಆಯಿತು ನನಗೆ? ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡಿದ್ದೆ, ಯಾಕೆ ನನ್ನನ್ನು ಹೊರಗೆ ಹಾಕಿದ್ರು? ಒಮ್ಮೆಗೆ ಅವರು ತಮ್ಮನ್ನು ಆಗ ವ್ಯಾಪಕವಾಗಿದ್ದ ಜನರ ದುಸ್ಥಿತಿಯೊಂದಿಗೆ ಗುರುತಿಸಿಕೊಂಡರು. ಅಲ್ಲಿವರೆಗೆ ಹೊಟ್ಟೆಪಾಡು, ವಕೀಲ ವೃತ್ತಿ, ಸಂಪಾದನೆಯಷ್ಟೇ ಮುಖ್ಯವಾಗಿತ್ತು. ಒಮ್ಮೆಗೆ ಆಗ ಇದ್ದ ಬಹಳ ದೊಡ್ಡ ಸಮಸ್ಯೆಯೊಂದಿಗೆ ತಮ್ಮನ್ನು ಗುರುತಿಸಿಕೊಂಡರು, ಮತ್ತು ಒಬ್ಬ ಯುಗಪುರುಷರೇ ಆಗಿಬಿಟ್ರು. ಸಣ್ಣ ಗುರುತುಗಳನ್ನು ತುಂಡರಿಸಿ ಮಹತ್ತಾದ ಗುರುತಿನೆಡೆಗೆ ಹೋದರು. ಬಹುಶಃ ಆ ಥರ ಇನ್ನೊಬ್ಬ ವ್ಯಕ್ತಿ ಇದ್ದಿಲ್ಲ ಭೂಮಿ ಮೇಲೆ. ಅವರು ಪ್ರೇರಿಸಿದಷ್ಟು ಸಂಖ್ಯೆಯಲ್ಲಿ ಜನರನ್ನು ಪ್ರೇರಿಸಿದವರು, ಅಷ್ಟು ಸರಳ ವಿಧಾನಗಳೊಂದಿಗೆ. ನಾನವರನ್ನು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಕರೆಯಲ್ಲ, ಆದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆ ಕಾಲಕ್ಕೆ ಬಹಳ ಪ್ರಸ್ತುತರಾದವರು. ಹಿಂದೆಂದು ಆಕ್ರಮಿಸಿದಂತಹ ಜನರು ಅವರು ಠಿಕಾಣೆ ಹೂಡಿದ್ದ ಜಾಗವನ್ನು ಈ ಥರ ಬಿಟ್ಟು ಹೋಗಿಲ್ಲ. ಅವರ ಮೇಲೆ ಬುಲೆಟ್ ಹಾರಿಸದೆ, ಹೊಡೆದಾಡದೆ, ಆ ಥರದ್ದೇನೂ ಮಾಡದೆ ಹಿಂದೆಂದೂ ಈ ಥರದ್ದಾಗಿಲ್ಲ.
ಒಂದು ನಾಡನ್ನು ಗೆದ್ದಿರೋರು ಅದಕ್ಕಾಗಿ ಬೆಲೆ ತೆತ್ತಿರ್ತಾರೆ. ಅವರು ಸುಲಭವಾಗಿ ಹೋಗಲ್ಲ, ಸುಲಭವಾಗಿ ಹೋಗಲ್ಲ. ಆದರೆ ಅವರು ಸುಲಭವಾಗಿ ಹೋದರು ಅನ್ನೋ ಥರ ಕಾಣಿಸ್ತು. ಸುಲಭವಾಗಿ ಆಗಲಿಲ್ಲ ಅದು, ಆದರೆ ಹೊಡೆದಾಟ ಇಲ್ಲದೆ, ರಕ್ತಪಾತ ಇಲ್ಲದೆ, ಯಾಕಂದರೆ ಅವರು ಜನರನ್ನು ಪ್ರೇರಿಸಿದರು ಆ ಥರದ ಹೋರಾಟಕ್ಕೆ, ಒಂಥರ ಪರೋಕ್ಷವಾದ ಹೋರಾಟಕ್ಕೆ. ನೋಡಿ, ಗನ್ಗಳನ್ನು ಹಿಡ್ಕೊಂಡಿರೋ ಸೈನಿಕರ ಮೇಲೆ ಗುಂಡು ಹಾರಿಸೋದು ಒಂದು ವಿಷಯ, ಬಾಂಬ್ ಎಸೆಯೋದು ಇನ್ನೊಂದು ವಿಷಯ. ಆದರೆ ಸುಮ್ಮನೆ ಅಲ್ಲಿ ಹೋಗಿ ರಸ್ತೆಯಲ್ಲಿ ನಿಲ್ಲೋದು, ಹೊಡೆಸ್ಕೊಳ್ಳೋದಕ್ಕೆ ತಯಾರಾಗಿ ತಲೆ ಮೇಲೆ ಒಂದು ಸಾಲಿನ ಜನ ತಲೆ ಹೊಡೆಸ್ಕೊಂಡು ಕೆಳಗೆ ಬಿದ್ದಾಗ ಇನ್ನೊಂದು ಸಾಲು ಬರುತ್ತೆ ಮತ್ತೆ ಹೊಡೆಸ್ಕೊಳ್ಳೋದಕ್ಕೆ. ಇದು ಬೇರೆಯೇ ಥರದ ಶಕ್ತಿ, ಸುಲಭ ಅಲ್ಲ, ತುಂಬ ಆಳವಾದ ಅಂತರ್ಶಕ್ತಿ ಬೇಕು ಹೀಗೆ ಮಾಡೋದಕ್ಕೆ. ಯುದ್ಧದಲ್ಲಿ ಸಾಯೋದು ಬೇರೆ ವಿಷಯ, ನೀವು ಕಾದಾಡ್ತಿದ್ದೀರಾ, ಅವರು ಕಾದಾಡ್ತಿದ್ದಾರೆ, ಅಲ್ಲಿ ನೀವು ಸತ್ತರೆ ಅದು ಬೇರೆ ವಿಷಯ. ಹೋರಾಟನೇ ಮಾಡದೆ ಸುಮ್ಮನೆ ಹೋಗಿ ಸಾಯೋದು, ಇದು ಬೇರೆಯೇ ಥರದ್ದು. ಅವರು ಸಾಧ್ಯವಾಗಿಸಿದ್ದು ಅದನ್ನೇ, ಅವರಿಗೆ ಆಗಿದ್ದು ಇಷ್ಟೇ. ನಾನು, ನನ್ನ ಕುಟುಂಬ, ಹೊಟ್ಟೆಪಾಡು ಅನ್ನೋ ಸಣ್ಣ ಗುರುತಿನಿಂದ ಅವರ ಗುರುತು ಸ್ಫೋಟಗೊಳ್ತು. ಆಗ ಜನರಿಗೆ ಇದ್ದಂತಹ ದೊಡ್ಡ ಮಟ್ಟಿನ ಸಮಸ್ಯೆಯೊಂದಿಗೆ ಗುರುತಿಸಿಕೊಂಡರು. ಆದ್ದರಿಂದ ನಿಮ್ಮೇಲೆ ಮಿತಿಗಳನ್ನು ಹಾಕ್ಕೋಬೇಡಿ, ನನ್ನ ಕೈಯಲ್ಲಿ ಏನಾಗುತ್ತೆ ಏನಾಗಲ್ಲ ಅಂತ. ಕೈಲಾಗೋದನ್ನೆಲ್ಲ ಮಾಡಿ. ವಾಟ್ ಡಸ್ ನಾಟ್ ಹ್ಯಾಪನ್ ಈಸ್ ವಾಟ್ ಯು ಕುಡ್ ನಾಟ್. ಏನೆಲ್ಲ ನಡೀಲಿಲ್ವೋ ಅದೆಲ್ಲ ನಿಮ್ಮ ಕೈಲಿ ಆಗದಿರೋದು ಅಲ್ವಾ? ಯಾವುದು ನಡೀಲಿಲ್ವೋ ಅದು ನಿಮ್ಮ ಕೈಲಿ ಆಗಲಿಲ್ಲ ಅಂತ. ನಿಮಗೆ ಸಾಧ್ಯವಿರೋದನ್ನೆಲ್ಲ ಮಾಡಿದ್ರಿ, ಕಲ್ಪಿಸ್ಕೊಂಡಿದ್ದೆಲ್ಲ. ಆದರೂ ಕೆಲವು ಸಂಗತಿಗಳು ನಡೀಲಿಲ್ಲ, ಅವು ನಿಮಗೆ ಮಾಡೋದಕ್ಕೆ ಆಗದೇ ಇರೋವಂಥವು.